ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಉಪಸ್ಥಿತಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಸತೀಶ್ ಕಾಡಿಹಳ್ಳಿ ಅವರು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸಲು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾರ್ಯನಿರ್ವಹಿಸಬೇಕು ಮತ್ತು ಪಕ್ಷ ಭೇದವನ್ನು ಮರೆತು ಜಾತಿ ಭೇದಗಳನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಬೇಕು ಎಂದು ಹೇಳಿದರು. ವರದಿಗಾರ ತಿಪ್ಪೇಸ್ವಾಮಿ, ಎ ಟು ಝಡ್ ಟಿವಿ, ಕೂಡ್ಲಿಗಿ ತಾಲೂಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ನಾವೆಲ್ಲ ಸಾರ್ವಜನಿಕರಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಕೂಡ ಸರ್ಕಾರದ ಜೊತೆಗೆ ಕೊಂಡಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ. ಅಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಇರ್ತಾರೆ, ತಾವು ಕೂಡ ಇರ್ತೀರಿ. ತಾವು ಈಗಾಗಲೇ ಏನು ರಾಜ್ಯ ಮಟ್ಟದಲ್ಲಿ ಕೂಡ ಒಕ್ಕೂಟ ಅಂತಕ್ಕಂಥದ್ದು ರಚನೆ ಆಗಿದೆ. ಅದಕ್ಕೂ ಕೂಡ ಈ ಇವತ್ತಿನ ದಿನ ಏನು ತಾವೆಲ್ಲ ಸೇರಿದಿರಲ್ಲ, ತಾವು ಕೂಡ ಒಕ್ಕೂಟದಲ್ಲಿ ಸದಸ್ಯರು ನೋಂದಾಯಿಸಿಕೊಂಡು ಅಲ್ಲಿ ಕಾರ್ಯಚಟುವಟಿಕೆಗಳು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನೇನು ಪ್ರಕಾರಗಳು ಮಾಡಬೇಕಂತಕ್ಕಂಥದ್ದು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಹಾಗೂ ತಾವು ಕೂಡ ಸಲಹೆಗಳು ಮತ್ತು ಅಭಿಪ್ರಾಯಗಳ ಸಲುವಾಗಿ ತಾವು ಸೇರಿದ್ರಿ. ಚುನಾವಣೆ ಗೆದ್ದಿದ್ದೀವಿ, ಚುನಾವಣೆ ಗೆಲ್ಲಬೇಕಾದಂತ ಹುಮ್ಮಸ್ಸು, ಕೊನೆಯ ಮತವನ್ನ ಬೂತನ್ನ ಸೀಲ್ ಮಾಡೋ ತನಕ ಇರೋ ಹುಮ್ಮಸ್ಸು ಇರುತ್ತೆ. ಯಾರ್ದು ಉಸಿರು ಹೋಗ್ತಾ ಇರುತ್ತೆ ಪ್ರಾಣ, ಅಪ್ಪ ಇದನ್ನ ಒತ್ಬಿಟ್ಟು ಅಲ್ಲಿ ಉಸಿರು ಬಿಟ್ಬಿಡು, ಬಿಟ್ಟು ಖರ್ಚು ನಾನೇ ಕೊಡ್ತೀನಿ, ಮಣ್ಣು ಮಾಡೋ ಖರ್ಚು ನಂದೇ ಅಂತ ಹೇಳ್ತೀವಿ. ಅಷ್ಟೆಲ್ಲ ಹುಮ್ಮಸ್ಸಿರೋ ನಾವು ಸದಸ್ಯರಾದ ಮೇಲೆ ಖಂಡಿತ ಸಮಸ್ಯೆಗಳನ್ನು ಹೇಳಕ್ ಶುರು ಮಾಡ್ತೀವಿ. ಯಾರು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಜನರಿಂದ ಮತದಾನ ಪಡೆದು ಆ ಒಂದು ಹಕ್ಕನ್ನ ಅಧಿಕಾರವನ್ನು ಪಡಿತೀವೋ, ನಾವು ಚುನಾಯಿತರಾದ ತಕ್ಷಣ ಹಕ್ಕನ್ನು ನಮಗೆ ವರ್ಗಾವಣೆ ಜನ ಮಾಡಿದ ಮೇಲೆ ಆ ಜವಾಬ್ದಾರಿಯನ್ನು ಎಲ್ಲೋ ಒಂದು ಕಡೆ ಸುಮ್ಮನಾಗ್ತೀವೋ, ನಮ್ಮ ಕಡೆ ಅದು ಮಾಡೋಕ್ಕಾಗಲಿಲ್ಲ ಅಂತೀವೋ. ಇವತ್ತು 8 ವರ್ಷದಿಂದ ಇರೋದು ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಿದ್ರೆ 8 ವರ್ಷದಿಂದ ಭಾಳ ಜನ ಇಲ್ಲ ಸರ್ ಇದು ಬರ್ದಾಗಿತ್ತು, ನಾವು ಯಾರೋ ಮೊದಲು ಅಂತ ಹೆಣ್ಮಕ್ಳು ನಮ್ಗೆ ಯಾಕೆ ಬೇಕಿತ್ತು ಸರ್, ಹೆಣ್ಮಕ್ಳು ರಿಸರ್ವೇಷನ್ ಸಿಗಲ್ಲ ನಮ್ಮ ಮನೆಗೆ, ನಮ್ಮ ಮನೆಗೆ ಇದ್ದವರು ಭಾರಿ ಹಿಂಸೆ ಮಾಡ್ತಕ್ಕಂಥ ಎಲ್ಲ ಕೆಲವು ಈ ಥರದ ಮಾತುಗಳನ್ನ ಮಾತಾಡ್ತೀವಿ. ಅದಾಗಬೇಕಾಗಿಲ್ಲ.